ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ನಿನ್ನೆ ಕೆ ಸಿ ಟಿ ರಿಸಲ್ಟ್ ಜೊತೆ ಫೈನಲ್ ಕೀ ಆನ್ಸರ್ನು ಕೂಡ ರಿಲೀಸ್ ಮಾಡಿದ್ದಾರೆ ನಮ್ಮ ಕ್ಯೂರಿಯಾಸಿಟಿಗೆ ಒಂದು ಸರಿ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ಗಳು ಯಾವ್ಯಾವ ಸಬ್ಜೆಕ್ಟಲ್ಲಿ ಬಂದಿದೆ ಅಂತ ನೋಡಿದರೆ ಸೊ ಇಲ್ಲಿ ಭೌತಶಾಸ್ತ್ರದಲ್ಲಿ ನೋಡ್ಬೋದು ಸೊ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ನಿಮಗೆ ಇಲ್ಲಿ ಕಾಣಿಸ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇ ಒನ್ ಕೋಡ್ ನಂಬರ್ ಇರೋವಂಥ ಪೇಪರ್ನ ಒಂದು ಗ್ರೇಸ್ ಮಾರ್ಕ್ಸ್ ಎಲ್ಲಿ ಅಂತ ನೋಡಿದರೆ ಸೊ ಒಂದು ಗ್ರೇಸ್ ಮಾರ್ಕ್ಸ್ ನೋಡಿ ಇಲ್ಲಿ ಸಿಕ್ಸ್ಟೀನ್ತ್ ಕ್ವಶನಿಗೆ ಒಂದು ಕಾಣಿಸ್ತಾ ಇದೆ ಅದೇ ಎ ಟೂದಲ್ಲಿ ಟ್ವೆಂಟಿ ಫೋರ್ತ್ ಇದೆ ಈ ರೀತಿ ಒಂದು ಗ್ರೇಸ್ ಮಾರ್ಕ್ಸ್ ನಿಮಗೆ ಫಿಸಿಕ್ಸ್ ಅಲ್ಲಿ ಬಂದಿರೋ ಇನ್ನು ಕೆಮಿಸ್ಟ್ರಿಯಲ್ಲೂ ಕೂಡ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿರೋ ಅದರ ಜೊತೆಗೆ ಎ ಒನ್ ಕೋಡಲ್ಲಿ ನಾಲ್ಕನೇ ಕ್ವಶನಿಗೆ ಟೂ ಆ್ಯಂಡ್ ತ್ರೀ ಅಂತ ಇದೆ ಸೊ ನೋಡಬಹುದು ಇಲ್ಲಿ ಟ್ವೆಂಟಿಯತ್ ಕ್ವಶನಿಗೂ ಕೂಡ ಟೂ ಆ್ಯಂಡ್ ತ್ರೀ ಫೋರ್ಟಿ ಫೋರ್ತ್ ಕ್ವಶನಿಗೆ ಒನ್ ಟು ತ್ರೀ ಫೋರ್ ಆಲ್ ದ ಫೋರ್ ಇಸ್ ದ ಆನ್ಸರ್ ಫಿಫ್ಟಿ ಕೋ ಫಸ್ಟ್ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಇದು ಕೆಮಿಸ್ಟ್ರಿಯಲ್ಲಿ ಅಂದರೆ ಟೋಟಲಿ ಎರಡು ಗ್ರೇಸ್ ಮಾರ್ಕ್ಸ್ಗಳಾಯಿತು ಇನ್ನು ಮ್ಯಾಥಮೆಟಿಕ್ಸಲ್ಲಿ ನಾವು ನೋಡೋದಾದರೆ ಸೊ ಮ್ಯಾಥಮೆಟಿಕ್ಸಲ್ಲಿ ಐದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಸೊ ಎ ಒನ್ ಕೋಡಲ್ಲಿ ನೋಡಿ ಸೊ ಕ್ವಶನ್ ನಂಬರ್ ಒನ್ನಲ್ಲಿ ಕೊಟ್ಟಿದ್ದಾರೆ ಸೊ ಕ್ವಶನ್ ನಂಬರ್ ಫೋರ್ಟಿಯಲ್ಲಿ ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ ಫೋರ್ಟಿ ಒನ್ಗೆ ಆಲ್ ದ ಫೋರ್ ಇಸ್ ದ ಆನ್ಸರ್ ಫೋರ್ಟಿ ಟು ಗ್ರೇಸ್ ಮಾರ್ಕ್ಸ್ ಫೋರ್ಟಿ ತ್ರೀ ಗ್ರೇಸ್ ಮಾರ್ಕ್ಸ್ ಫೋರ್ಟಿ ಸಿಕ್ಸ್ ಗ್ರೇಸ್ ಮಾರ್ಕ್ಸ್ ಐದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಸೊ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಬ್ಯಾಡ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಸೊ ಗ್ರೇಸ್ ಮಾರ್ಕ್ಸನ್ನು ಕೊಡೋದರಿಂದ ಯಾರಿಗೂ ಕೂಡ ಲಾಭ ಆಗೋದಿಲ್ಲ ಯಾಕಂದರೆ ಈ ಗ್ರೇಸ್ ಮಾರ್ಕ್ಸನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕೊಟ್ಟಿರ್ತಾರೆ ಇಟ್ ಈಸ್ ನಾಟ್ ಲೈಕ್ ಬೋರ್ಡ್ ಎಕ್ಸಾಮ್ ಯಾರು ಅಟೆಂಪ್ಟ್ ಮಾಡಿರ್ತಾರೆ ಅವರಿಗಷ್ಟೇ ಕೊಡೋದಲ್ಲ ಇದು ಪ್ರತಿಯೊಬ್ಬರಿಗೂ ಈ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿರ್ತಾರೆ ಅದರಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದಾಗ ಇದ್ರದ್ದು ಏನೂ ಡಿಫ್ರೆನ್ಸ್ ನಮ್ಮ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ ಬಟ್ ಅದೇ ಆ ಕ್ವಶನ್ಸ್ಗಳು ಕರೆಕ್ಟ್ ಇದ್ದಿದ್ರೆ ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಅದನ್ನು ಸಾಲ್ವ್ ಮಾಡ್ತಿದ್ರು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದಾಗಿತ್ತು ಸೊ ಇದರಿಂದ ರ್ಯಾಂಕ್ ಡಿಫ್ರೆನ್ಸ್ಗಳು ಆಗುವಂಥ ಚಾನ್ಸಸ್ ಇರ್ತಿತ್ತು ಅಂದರೆ ಎಲ್ಲ ಓದ್ಕೊಂಡು ಹೋದಂಥ ವಿದ್ಯಾರ್ಥಿಗೆ ಇದು ಡೆಫಿನೆಟ್ಲಿ ಅನ್ಯಾಯ ಆಗ್ತದೆ ಅಂತ ಹೇಳ್ಬೋದು ಸೊ ಒಂದು ರಾಜ್ಯ ಮಟ್ಟದ ಕ್ವಶನ್ ಪೇಪರನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ ಸೊ ಪ್ರಿಪೇರ್ ಮಾಡಬೇಕಾದ್ರೆ ಈವನ್ ನಮ್ಮ ಒಂದು ಕಾಲೇಜು ಮಟ್ಟದಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ನಾವು ನಾಲ್ಕು ನಾಲ್ಕು ಸರಿ ಕ್ವಶನ್ಸನ್ನು ಚೆಕ್ ಮಾಡಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತೀವಿ ಅಂಥದ್ರಲ್ಲಿ ಒಂದು ರಾಜ್ಯ ಮಟ್ಟದ ಕ್ವಶನ್ ಪೇಪರ್ನಲ್ಲಿ ಈ ರೀತಿ ಐದು ಗ್ರೇಸ್ ಮಾರ್ಕ್ಸ್ಗಳು ಒಂದು ಸಬ್ಜೆಕ್ಟಿಗೆ ಅಂದರೆ ಟೋಟಲ್ಲಾಗಿ ಏಳು ಗ್ರೇಸ್ ಮಾರ್ಕ್ಸ್ಗಳು ಯಾಕಂದರೆ ಬಯಾಲಜಿಯಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ ವಿ ಆರ್ ವೆರಿ ಲಕ್ಕಿ ಅಂತಂದರೆ ಬಯಾಲಜಿಯಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ ಒಂದು ಎರಡು ಕ್ವಶನಿಗೆ ಎರಡೆರಡು ಕರೆಕ್ಟ್ ಆನ್ಸರ್ ಇರೋದು ಬಂದಿದೆ ಫೈನ್ ಅದು ಆ ರೀತಿ ಇರಲಿ ಇಲ್ಲ ಅಂತ ಇಲ್ಲ ಆದರೆ ಗ್ರೇಸ್ ಮಾರ್ಕ್ಸ್ಗಳು ರಾಜ್ಯ ಮಟ್ಟದ ಕ್ವಶನ್ ಪೇಪರ್ನಲ್ಲಿ ಬರೋದು ಇದು ಬಹಳ ವಿಷಾದಕರ ವಿಷಯ ಅಂತಲೇ ಹೇಳ್ಬೋದು ನೋಡೋಣಂತೆ ಮುಂಬರುವ ದಿನಗಳಲ್ಲಿ ಆದರೂ ಅವರು ಇದರ ಬಗ್ಗೆ ಆ್ಯಕ್ಷನನ್ನು ತಗೊಂಡು ಸೊ ಕರೆಕ್ಷನ್ನ ಮಾಡ್ಕೊಳ್ಳಿ ಅಂತ ಬಯಸ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ ಸೊ ಟೋಟಲ್ ಸೆವೆನ್ ಗ್ರೇಕ್ಸ್ ಮಾರ್ಕ್ಸ್ ಫಾರ್ ದಿಸ್ ಇಯರ್ ಥ್ಯಾಂಕ್ ಯು ಹ್ಯಾವ್ ಅನ್ ಎಸ್ ಡೇ